नमस्कार स्नेहितरे, कन्नड क्रिकेट मग चानल गे तमगेल्ला स्वागत। बनि इवत्तिन विषय बग्गे नावु चर्चे माडुत्तिद्देवे। 2024 ऐ पी एल नल्लि डिसि मत्तु सिएस्के नडुवे अद्भुतवंत पंद्यदल्लि सिएस्के 20 रन्गळिंद डिसि विरुद्ध सोलु अनुभविसिदे। याव रीतियागि सोत्रु गायकोडोरु गेद्द सोत नंतर ಧೋನಿ ಬಗ್ಗೆ ಹಾಗೆಯೇ ಧೋನಿ ಬಗ್ಗೆ ಈ ಪಂದ್ಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ। ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡ್ರಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ। ಸ್ನೇಹಿತರೆ, ಮೊದಲೇ ಬ್ಯಾಟಿಂಗ್ ಮಾಡಿದ್ದ ಡಿಸಿ ತಂಡದವರು ನೋಡ್ಬೋದು ಒಟ್ಟರಾಗಿ ಇಲ್ಲಿ ಪೃಥ್ವಿಶ 43, ವಾರ್ನರ್ 52, ಪಂತ್ ಅವರು 51, ಈ ಮೂರು ಆಡೋರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ। ಕೆಳಗೆ ಮಿಚೆಲ್ ಮಾರ್ಸ್ ಕೂಡ 18 ರನ್ ಮಾಡ್ತಾರೆ। ಈ ರೀತಿಯಾಗಿ ಅದ್ಭುತವಾದಂಥ 191 ರನ್ಗೆ ತಲುಪ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ। ಹಾಗೆಯೇ ಇದನ್ನು ಗುರಿ ಬೆನ್ನತ್ತಿದ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಕೂಡ ಕೇವಲ 171 ರನ್ಗೆ ಅಲ್ಲಿಗೆ ನಿಲ್ಬಿಡ್ತಾರೆ 20 ಓವರ್ನಲ್ಲಿ। ಅಲ್ಲಿ ಗಾಯಕ್ವಾಡ್ 1 ರನ್ ಮಾಡ್ತಾರೆ, ರಚೀಂದ್ರ 2 ರನ್ ಮಾಡ್ತಾರೆ, ಇಲ್ಲಿ ಅಜಿಂಕ್ಯ ರಹಾನೆ 45 ರನ್ ಮಾಡ್ತಾರೆ, ಡೇರಿಯಲ್ ಮಿಚೆಲ್ 34 ರನ್ ಮಾಡ್ತಾರೆ, ಶಿವಮ್ ದುಬೆ 17 ರನ್ ಮಾಡಿ ಔಟ್ ಆಗ್ತಾರೆ 17 ಸುತ್ತುಗಳಲ್ಲಿ ಒಂದೇ ಒಂದು ಬೌಂಡ್ರಿ। ಹಾಗೆಯೇ ಕೊನೆಯಲ್ಲಿ ರಿಜ್ವಿ ಕೂಡ ಒಂದು 0ಕ್ಕೆ ಔಟ್ ಆಗ್ತಾರೆ, ಕೊನೆಯಲ್ಲಿ ಜಡೇಜಾ 21 ರನ್ ಮಾಡ್ತಾರೆ 17 ಸುತ್ತುಗಳಲ್ಲಿ, ಇದು ಕೂಡ ಸೋಲಿ ಕಾರಣರಾಗ್ತಾರೆ। ಹಾಗೆಯೇ ಧೋನಿ 37 ರನ್ ಮಾಡ್ತಾರೆ, 3 ಸಿಕ್ಸ್ 4 ಬೌಂಡ್ರಿ ಮುಖಾಂತರ 16 ಸುತ್ತುಗಳಲ್ಲಿ 37 ರನ್ ಮಾಡುವ ಮುಖಾಂತರ ದೊಡ್ಡ ಮಟ್ಟದಾಗಿ ನಾವು ಈ 42 ವರ್ಷ ಆದರೂ ಕೂಡ ಯಂಗೆಸ್ಟ್ ಅಂದರೆ ಸ್ಟಾರ್ ಯಂಗೆಸ್ಟ್ ಸ್ಟಾರ್ ಆಟಗಾರರು ಇವರು ನೋಡಿ ಕಲಿಬೇಕೆಂತ ಹೇಳ್ಬೋದಾಗಿದೆ। ಆ ರೀತಿಯಾಗಿ ಇವತ್ತಿನ ಕೊನೆ ಓವರ್ನಲ್ಲಿ 20 ರನ್ ಚೆಚ್ಚಿ ಅದ್ಭುತವಾದಂಥ ಪ್ರದರ್ಶನ ಮಾಡಿದ್ರು। ಮೊದಲನೇದಾಗಿ ಸೋಲಿಯ ಕಾರಣ ಅಂದರೆ 19ನೇ ಓವರ್ನಲ್ಲಿಯೂ ಕೂಡ ಒಂದು 20 ರನ್ ಬರ್ತಿದ್ದು ಆರಾಮಾಗಿ ಗೆಲ್ತಿದ್ದಾರೆ, ಅಲ್ಲಿ ಕೇವಲ 5ನೇ ರನ್ ಬಂದಿತ್ತು। ಹಾಗಾಗಿ ಇದು ಸೋಲಿಗೆ ಕಾರಣರಾಗ್ತಾರೆ ಅಂತ ಕೂಡ ಗಾಯಕ್ವಾಡ್ ತಿಳಿಸಿದ್ದಾರೆ। ಮೊದಲನೇದಾಗಿ ಏನು ಹೇಳ್ತಾರೆ ಅಂದರೆ ಧೋನಿ ಅವರು ಅದ್ಭುತವಾದಂಥ ಆಟಗಾರ, ಇವರು ನೋಡಿ ಕಲಿಬೇಕು। ಯಾಕಂದರೆ ಧೋನಿ ಒಬ್ಬ ಎಲ್ಲ ಆಟಗಾರರಿಗೆ ಇವರು ಒಂದು ಸ್ಫೂರ್ತಿ ಆಗ್ತಾರೆ। ಯಾಕಂದರೆ ಇವತ್ತು ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು, ಇಲ್ಲಿ ಜಡೇಜಾ 17ಕ್ಕೆ ಬರೀ 20 ರನ್ ಮಾಡಿದ್ರು, ಅವರು 17ಕ್ಕೆ 30 ರನ್ ಮಾಡಬೇಕಿತ್ತು। ಮತ್ತು ಶಿವಮ್ ದುಬೆ ಕೂಡ 17ಕ್ಕೆ ಬರೇ ಅಂದರೆ 18 ರನ್ ಮಾಡಿದ್ರು, ಅವರು ಕೂಡ 17ಕ್ಕೆ 30 ಮಾಡಿದ್ರೆ ನಾವು ಆರಾಮಾಗಿ ಗೆಲ್ತಿದ್ವಿ, ಇವರಿಂದ ನಾವು ಸೋತೀವಿ। ಮತ್ತು ಓಪ್ನರ್ಗಳಾದಂಥ ರಚಿನ್ ಕೂಡ 12 ಎಸೆತಗಳಲ್ಲಿ ಬರೀ 2 ರನ್ ಮಾಡಿದ್ರು, ನಾವು ಮಾಡಿದ ತಪ್ಪಿಗೆ ನಾವು ಸೋತೀವಿ ಅಂತ ಕೂಡ ಗಾಯಕ್ವಾಡ್ ತನ್ನ ಮೇಲೆ ಕೂಡ ಒಂದು ತಪ್ಪು ಹೊರಿಸ್ಕೊಂಡಿದ್ದಾರೆ। ಈ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟರು ಕೂಡ ಹಿನ್ನೆಲೆ ಸೋಲು ಅನುಭವಿಸಿದ್ರು। ಹಾಗೆಯೇ ಧೋನಿ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂದರೆ ಧೋನಿ ಅದ್ಭುತವಾದಂಥ ಆಟಗಾರ, ಇವರಿನ್ನೂ ಇಂಡಿಯನ್ ಟೀಮಿನಲ್ಲಿ ಆಡಬೇಕಾಗಿತ್ತು, ಆ ಬೇಗ ಒಂದು ಸರಿದುಕೊಂಡಿದ್ದಾರೆ। ಹಾಗಾಗಿ ಇದೊಂದು ಬೇಜಾರಾಗೋ ಸಂಗತಿ, ಯಾಕಂದರೆ ಇಂಡಿಯನ್ ಟೀಮಿನಲ್ಲಿ ಆಡಬೇಕಾಗಿತ್ತು। ಹಾಗೆಯೇ ಅದ್ಭುತವಾದಂಥ ವಿರಾಟ್ ಕೊಹ್ಲಿ ಇದ್ದಾರೆ, ಹಾಗಾಗಿ ರೋಹಿತ್ ಶರ್ಮಾ ಇದ್ದಾರೆ, ಇವರೆಲ್ಲ ಇಂಡಿಯನ್ ಟೀಮಿನಲ್ಲಿ ಸ್ಟಾರ್ ಆಟಗಾರರು। ಹಾಗೆ ಇವತ್ತಿನ ಪಂದ್ಯಕ್ಕೆ ಸೋಲಕ್ಕೆ ನಾವು ಪ್ರಮುಖ ಕಾರಣ ಅಂದರೆ ಜಡೇಜಾ ಮತ್ತು ಶಿವಮ್ ದುಬೆ ಮತ್ತು ರಚಿನ್ ಮತ್ತು ನಾನು ಈ ರೀತಿಯಾಗಿ ಒಂದು ಬ್ಯಾಟಿಂಗ್ನಲ್ಲಿ ವೈಫಲ್ಯ ಕಂಡಿದ್ದರಿಂದ ನಾವು ಸೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ। ಏನಂತೀರಿ ಸ್ನೇಹಿತರೆ, ಚೆನ್ನೈ ಸೂಪರ್ ಕಿಂಗ್ ಇವತ್ತು ಸೋಲಿಗೆ ಕಾರಣ ಏನೆಂಬುದು ಕೂಡ ಕಮೆಂಟ್ ಮಾಡಿರಿ। ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ। ಧನ್ಯವಾದಗಳು, ಸಿಗೊಂಡ್ರೆ ಮುಂದಿನ ವಿಡಿಯೋದಲ್ಲಿ, ಬೈ ಬೈ।